ನಮಸ್ಕಾರ ರೀ, ನಾನು ನಿಮ್ಮ ರವಿಚೇತನ್. ಹೆಂಗದ್ರಿ, ಎಲ್ಲ ಆರಾಮ ರೀ? ಇದೇ ಮಾರ್ಚ್ 4 ನರ್ಗುಂದ ಬಂಡಾಯ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ. ಇದರ ನಿರ್ಮಾಪಕರು ಬಂದು ಶೇಖರ್ ಎಲುಗಿ ಅಂತ, ಡೈರೆಕ್ಟರ್ ನಾಗೇಂದ್ರ ಮಾಗಡಿಯವರು. ಸೊ ಇದರಲ್ಲಿ 1980 ಒಂದು ಕತೆ ಬಂತು, ರೈತರ ಕತೆ, ಹೋರಾಟ, ಸರ್ಕಾರನೇ ಬಿದ್ದೋಯಿತು ಅಂತ ಒಂದು ತುಂಬ ಪವರ್ಫುಲ್ ಆದಂಥ ಒಬ್ಬ ವೀರ ರೈತನ ಕತೆ. ಸೊ ನಿಮಗೆಲ್ಲ ಗೊತ್ತಿರ್ತೈತೆ, ಯಾಕಂದ್ರೆ ಉತ್ತರ ಕರ್ನಾಟಕದವರು, ನಾನು ಉತ್ತರ ಕರ್ನಾಟಕದವನು, ಮುಧೋಳ್ನವ, ಹೀಗಾಗಿ ನಮಗಲ್ಲಿ ಇದ್ರ ಬಗ್ಗೆ ಗೊತ್ತೈತಿ. ಸೊ ಅಂಥ ಒಂದು ಪವರ್ಫುಲ್ ಆದ ಒಂದು ಪಾತ್ರ ನಮ್ಮ ಹೀರೋ ಬಂದು ರಕ್ಷ, ಮತ್ತು ಹೀರೋಯಿನ್ ಶುಭಾ ಪೂಂಜಾ. ಹಲವಾರು ಕಲಾವಿದರಿದ್ದಾರೆ, ಸಾಧು ಕೋಕಿಲವರು, ಅವಿನಾಶ್ ಅವರು, ಭವ್ಯ ಅವರು, ಸುಮಾರು ದೊಡ್ಡ ದೊಡ್ಡ ಕಲಾವಿದರು ಈ ಒಂದು ಸಿನಿಮಾದಾಗ ಮಾಡ್ಯಾರ ರೀ. ಸೊ ನಾನು ಒಂದು ಪಾತ್ರ ಮಾಡೀನಿ, ಒಂದು ವಿಲನ್ ಪಾತ್ರ ಮಾಡೀನಿ. ಹಳ್ಳಿಗ ಗೌಡ್ರ ಮಗ, ಬಡ್ಡಿ ಮಾಡ್ತಿರ್ತಾನೆ, ಹೀರೋಯಿನ್ ಮೇಲೆ ಕಣ್ಣಾಗ್ತಿರ್ತಾನೆ. ಸೊ ಇಂಥ ಒಂದು ಪಾತ್ರ ನಂದು ಮಾಡಿದ್ರಿ. ಸಿನಿಮಾ ಭಾಳ ಚಲೋ ಬಂದಿತ್ತು, ಯಾಕಂದ್ರೆ ಟ್ರೈಲರ್ ನೋಡಿದೆ, ಚಲೋ ಮೈ ಜುಮ್ ಅಂತ ಆ ಒಂದು ಸಿನಿಮಾ ಟ್ರೈಲರ್ ನೋಡಿದ್ರೆ. ಸೊ ಸಿನಿಮಾ ಏನು ಹೆಂಗಿರ್ಬೇಕು ಹೇಳ್ರಿ. ಸೊ ಇದು ನಿಮ್ಮ ಸಲಹೆಗೆ ಮಾಡಿರೋಂಥ ಸಿನಿಮಾ. ನಮ್ಮ ಉತ್ತರ ಕರ್ನಾಟಕದವರು ಭಾಳ ಸಿನಿಮಾಗಳನ್ನ ನೋಡಿ ಬೆಳೆಸಿದ್ರಿ. ಸೊ ಈ ಒಂದು ಸಿನಿಮಾನ ನರ್ಗುಂದ ಬಂಡಾಯ ಮಾರ್ಚ್ 4 ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಈ ಸಿನಿಮಾಗೆ ಬಂದು ನೋಡಿರಿ, ಹಾರೈಸಿ, ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಹೇಳ್ರಿ ಈ ಒಂದು ಸಿನಿಮಾ ನೋಡಲಿಕ್ಕೆ. ಯಾಕಂದರೆ ಉತ್ತರ ಕರ್ನಾಟಕ ಸಬ್ಜೆಕ್ಟ್ ಅಂದರೆ ನಾನು ನೋಡಿದೆ, ಇನ್ಯಾರು ನೋಡ್ತಾರೆ ಹೇಳ್ರಿ. ಸೊ ಈ ಒಂದು ಸಿನಿಮಾ ಸ್ಪೆಷಲಾಗಿ ಎಲ್ಲ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಈ ಒಂದು ಸಿನಿಮಾನ ನೋಡಿ, ಹರಿಸಿ, ಹಾರೈಸಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ಸಿನಿಮಾನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಜೈ ನರ್ಗುಂದ ಬಂಡಾಯ.